ಪರಿಮಳ ಕಿಚನ್ಗೆ ಸ್ವಾಗತ. ಕೈಯಾಡಿಸದೆ ತಳ ಹತ್ತಿಸದೆ ಕುಕ್ಕರಿನಲ್ಲಿ 5 ನಿಮಿಷದಲ್ಲಿ ಅವಲಕ್ಕಿ ಪೊಂಗಲ್ ಮಾಡುವ ತುಂಬ ಸುಲಭ ವಿಧಾನ ತೋರಿಸ್ಕೊಡ್ತಿದ್ದೀನಿ. ಬೆಳಗಿನ ಉಪಹಾರಕ್ಕೆ ಹೇಳಿ ಮಾಡಿಸಿದ ಪೊಂಗಲ್ ಹೋಗಣವಾಂಗಾರೆ ಅಡುಗೆ ಮನೆಗೆ. ಬೇಕಾಗುವ ಪದಾರ್ಥಗಳು ಏನೇನು ಅಂತ ನೋಡ್ಕೊಳ್ಳೋಣ ಬನ್ನಿ. ದಪ್ಪ ಅವಲಕ್ಕಿ, ಹೆಸರು ಬೇಳೆ. ದಪ್ಪ ಅವಲಕ್ಕಿ ಒಂದು ದೊಡ್ಡ ಬೌಲ್ ತುಂಬ ತಗೊಂಡಿದ್ದೀನಿ. ಹೆಸರು ಬೇಳೆ ಅದೇ ಅಳತೆಯಲ್ಲಿ 1/4 ಭಾಗ ತಗೊಂಡಿದ್ದೀನಿ. ಬೇಕಾಗುವಷ್ಟು ಎಣ್ಣೆ, ಒಂದು 4 ಸ್ಪೂನ್ ಎಣ್ಣೆ. ರುಚಿಗೆ ತಕ್ಕಷ್ಟು ಉಪ್ಪು. ಒಂದು 10 ಗೋಡಂಬಿ ತಗೊಂಡಿದ್ದೀನಿ. ದೊಡ್ಡ 2 ಸ್ಪೂನು ತೆಂಗಿನಕಾಯಿ ತುರಿ, 1 ಸ್ಪೂನು ಕೊತ್ತಂಬರಿ ಸೊಪ್ಪು, 1/2 ಸ್ಪೂನು ಮೆಣಸಿನಕಾಳು ಕರಿಮೆಣಸು, 1 ಸ್ಪೂನು ತುಪ್ಪ, ಒಂದು ಸ್ವಲ್ಪ ಕರಿಬೇವಿನ ಎಲೆ, ಜೀರಿಗೆ ದೊಡ್ಡ ಸ್ಪೂನಲ್ಲಿ 1 ಸ್ಪೂನು, 1/2 ಸ್ಪೂನು ಸಾಸಿವೆ, ಅರಿಶಿನ ಒಂದು ಸ್ವಲ್ಪ, ಹಸಿಮೆಣಸಿನ್ಕಾಯಿ 1/6 ಈ ಥರ ಕಟ್ ಮಾಡಿಟ್ಟಿದ್ದೀನಿ. ನಿಂಬೆಹಣ್ಣು ಬೇಕಾದರೆ ಆಪ್ಷನಲ್ಲು. ಒಬ್ಬೊಬ್ಬರು ಹುಳಿ ತಿಂತಾರಲ್ವ, ನಿಂಬೆಹಣ್ಣು ಹಾಕ್ಕಂತಾರೆ ಪ್ರತಿಯೊಂದಕ್ಕೂ, ಅಂಥವ್ರಿಗೆ ಬೇಕಾದ್ರೆ ನಿಂಬೆಹಣ್ಣು ಹಾಕ್ಕೋಬೋದು. ಸ್ವಲ್ಪ ಹಾಲು, 1 ಲೋಟ ತುಂಬ ಹಾಲು, ಮೀಡಿಯಮ್ ಸೈಜ್ ಲೋಟ ತುಂಬ ಹಾಲು, ಬೇಕಾಗುವಷ್ಟು ನೀರು. ಜೀರಿಗೆ ಮತ್ತು ಮೆಣಸಿದೆಯಲ್ಲ, ಅದನ್ನು ಈ ಕುಟ್ಟಾಣಿಯಲ್ಲಿ ಸ್ವಲ್ಪ ಪುಡಿ ಮಾಡ್ಕೊಂಬಿಡ್ತೀನಿ. ನುಣ್ಣಗೇನು ಬೇಡ, ಸ್ವಲ್ಪ ತರಿತರಿನೇ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ. 2 ಹಾಕ್ತಾ ಇದ್ದೀನಿ, ಮೆಣಸು ಜೀರಿಗೆ. ಈಗ ಕುಟ್ಕೊಂಬಿಡೋಣಂತೆ. ಈಗಾಗಿದೆ ಇದು ಕುಟ್ಟಿದ್ದು, ನೋಡಿ ಕಾಣಿಸ್ತಿದೆಯಲ್ವಾ, 2 ಕುಟ್ಟಿದ್ದೀನಿ. ಹಂಗೆ ಉದ್ರುದ್ರಾಗೆ ಮೆಣಸು ಹಾಕಿಬಿಟ್ರೆ, ಇಡೀ ಇಡೀ ಮೆಣಸು ಹಾಕಿಬಿಟ್ರೆ ಮಕ್ಕಳು ತಿನ್ನೋದಿಲ್ಲ, ಅದನ್ನು ತೆಗೆದು ತಿಂತಾರೆ ಖಾರ ಆಗುತ್ತೆ ಅಂತ. ಈ ಥರ ಪುಡಿ ಮಾಡಾಕ್ಬಿಡಿ, ಅವ್ರಿಗೆ ಗೊತ್ತೇ ಆಗೋದಿಲ್ಲ, ಅವಾಗ ಆರೋಗ್ಯಕ್ಕೂ ಇದು ತುಂಬ ಒಳ್ಳೆಯದು. ಅವಲಕ್ಕಿನ ಒಂದ್ಸಲ ತೊಳ್ಕೋಬೇಕಾಗತ್ತೆ. ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಹೆಸರು ಬೇಳೆನೂ ಅಷ್ಟೇ, ಒಂದ್ಸಲ ತೊಳ್ಕೊತೀನಿ, ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಇಡ್ತಾ ಇದ್ದೀನಿ. ನಾನು ಈಸಿಯಾಗಿ ತೋರಿಸ್ತಾ ಇರೋದು ಇದನ್ನು, ಅದ್ರ ಮುಂದೆ ನಿಂತ್ಕೊಂಡು ಮಾಡಬೇಕು ಅನ್ನೋದೇನಿಲ್ಲ. ನೋಡಿ, ತೊಳೆದಿಟ್ಟಿರೋ ಹೆಸರು ಬೇಳೆ ಇದೆಯಲ್ಲ, ಸ್ವಲ್ಪ ಹಂಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣಂತೆ. ತುಂಬ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮಾಡ್ಕೊಂಡ್ರೆ ಸಾಕು. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಪೊಂಗಲ್ಲು ತುಂಬ ಟೇಸ್ಟ್ ಆಗುತ್ತೆ. ನೋಡಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಸಾಕು. ಇಷ್ಟ ಆದರೆ ಆಫ್ ಮಾಡ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಬಿಡೋಣಂತೆ. ಈಗ ಅದೇ ಕುಕ್ಕರಿಗೆ ಹೆಸರು ಬೇಳೆ ಹುರಿದಿಟ್ಟಿದ್ದೀನಲ್ಲ, ಅದೇ ಕುಕ್ಕರಿಗೆ ಈಗ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ, 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ನಾನು ಎಣ್ಣೆ ತುಪ್ಪ 2 ಹಾಕ್ತಾ ಇದ್ದೀನಿ, ನಿಮಗೆ ಯಾವ್ದು ಬೇಕಾದ್ರೆ ಅದು ಹಾಕ್ಕೋಬೋದು. ಸಾಸಿವೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಚಟಪಟ ಆಗಲಿ. ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಕರಿಬೇವು ಹಾಕ್ತಾ ಇದ್ದೀನಿ. ಅರಿಶಿನ ಹಾಕ್ತಾ ಇದ್ದೀನಿ. ಗೋಡಂಬಿ ಇದೆಯಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಈಗ ಇದಕ್ಕೆ ಕುಟ್ಟಿದ್ದೀವಲ್ಲ ಜೀರಿಗೆ ಮೆಣಸು ಹಾಕ್ತಾ ಇದ್ದೀನಿ. ಈ ಥರ ಕುಟ್ಕೊಂಡ್ರೆ ತುಂಬ ಟೇಸ್ಟ್ ಆಗೋದು. ಸ್ವಲ್ಪ ಕೈ ಆಡ್ಬಿಡೋಣ. ನೋಡಿ, 5 ನಿಮಿಷದೊಳಗೆಲ್ಲ ಒಗ್ಗರಣೆ ರೆಡಿ ಆಗ್ಬಿಡ್ತು. ತೊಳೆದಿರೋ ಅವಲಕ್ಕಿ ಇದೆಯಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಕೈ ಆಡ್ಕೊಳ್ಳೋಣ. ಸಿಂಬಲ್ ಇಟ್ಕೊಂಡೆ ಎಲ್ಲ ಹಾಕ್ಕೋಬೇಕು ನೀವು, ಉರಿ ಜಾಸ್ತಿ ಇಟ್ಕೋಬೇಡಿ, ಆಮೇಲೆ ಜಾಸ್ತಿ ಮಾಡ್ಕೋಬೇಕು. ಹೆಸರು ಬೇಳೆ ಹುರಿದಿಟ್ಟಿರೋ ಹೆಸರು ಬೇಳೆ ಹಾಕ್ತಾ ಇದ್ದೀನಿ. 2 ಸ್ವಲ್ಪ ಕೂಡಿಸ್ಕೊಂಬಿಡೋಣಂತೆ, ಒಂದೇ 1 ನಿಮಿಷ ಇಷ್ಟೆ. ಈಗ ಇದಕ್ಕೆ ನೀರು ಹಾಕೋಣಂತೆ. ಅವಲಕ್ಕಿ ತಗೊಂಡಿದ್ನಲ್ಲ ಬೌಲು, ಅದೇ ಬೌಲಲ್ಲಿ 1, 2, 3 3.5 ಲೋಟ ನೀರು ಹಾಕಿದ್ದೀನಿ.
ಸ್ವಲ್ಪ ನೀರು ಜಾಸ್ತಿ ಆದರೂ ಏನು ಯೋಚನೆ ಮಾಡಬೇಡಿ, ಯಾಕೆಂದರೆ ಪೊಂಗಲ್ ನೀರೇ ಮಾಡ್ಕೊಳ್ಳೋದಲ್ವಾ, ಹಂಗಾಗಿ ಪರವಾಗಿಲ್ಲ, ನೀರು ಅಷ್ಟೇ ಬೇಕು ಅಂತ ಏನಿಲ್ಲ, ಸ್ವಲ್ಪ ಅಂದಾಜ್ ಮೇಲೆ ಹಾಕ್ಕೊಳ್ಳಿ ಪರವಾಗಿಲ್ಲ. ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಮಾತ್ರ ಕೈಯಲ್ಲೇ ಹಾಕ್ತೀನಿ, ಸ್ಪೂನಲ್ಲಿ ಹಾಕಿದರೆ ಅಂದಾಜು ಗೊತ್ತಾಗಲ್ಲ, ಉಪ್ಪು ಜಾಸ್ತಿ ಆಗಿಬಿಟ್ರೆ ಪದಾರ್ಥ ವೇಸ್ಟ್ ಆಗಿಬಿಡುತ್ತೆ, ಮಾಡಿರೋ ಟೈಮ್ ವೇಸ್ಟು, ಪದಾರ್ಥ ವೇಸ್ಟು, ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ, ಆಮೇಲೆ ನೋಡಿ ಮತ್ತೆ ಹಾಕ್ತೀನಿ. ಈಗ ಮೆಜರ್ಮೆಂಟ್ ಎಲ್ಲ ಗೊತ್ತಾಯ್ತಲ್ವಾ, ಈಗೆಲ್ಲ ಹಾಕಿದ್ದೀನಿ. ಒಂದೇ ಒಂದು ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಲ ಮುಚ್ಚಿಬಿಡೋಣಂತೆ. ನೋಡಿ ಕುದಿತಾ ಇದೆಯಲ್ವಾ, ಈ ಥರ ಒಂದು ಕುದಿ ಬಂದಮೇಲೆ ಮುಚ್ಚಲ ಮುಚ್ಚಬೇಕಾಗತ್ತೆ, ಉಪ್ಪು ಖಾರ ಹುಳಿ ಎಲ್ಲ ಹೀರ್ಕೊಂಡಿರುತ್ತೆ ಚೆನ್ನಾಗಿ. ಈಗ ಮುಚ್ತಾ ಇದ್ದೀನಿ, ಒಂದು ಶೀಟಿ ಹೊಡೆಸ್ತೀನಿ. ಈಗ ಕೂಲಾಗಿದೆ, ವೇಟ್ ತೆಗಿತಾ ಇದ್ದೀನಿ. ವಾವ್, ಸೂಪರಾಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂದರೆ ಚೆನ್ನಾಗಿ ಕೂಡಿದೆ, ಚೆನ್ನಾಗಿ ಬೆಂದಿದೆ. ಕುಕ್ಕರಲ್ಲಿ ಮಾಡಿದ್ರೇ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ. ಈಗ ಕೈ ಆಡೋದಿಲ್ಲ, ಏನಿಲ್ಲ, 10 ನಿಮಿಷದೊಳಗೆ ಪೊಂಗಲ್ ರೆಡಿ ಆಗ್ಬಿಡ್ತು. ಚೆನ್ನಾಗಾಗಿದೆ ಇದು. ಈಗ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಹಾಲು ಉಳಿಸಿದ್ದೀನಲ್ಲ, ಹಾಕ್ಕೊಂಬಿಡಿ ಸ್ವಲ್ಪ ಹಾಲು, ಸ್ವಲ್ಪ ನೀರು. ಇದೇ ಟೈಮಲ್ಲೇ ಉಪ್ಪೆಲ್ಲ ನೋಡ್ಕೊಂಬಿಡಿ ಹೆಂಗಿದೆ ಅಂತಂದು, ಉಪ್ಪು ಕಮ್ಮಿ ಇದ್ರೂ ಉಪ್ಪು ಹಾಕ್ಕೊಂಬಿಡಿ. 1 ನಿಮಿಷ ಹಿಂಗೆ ಕುದಿಸ್ಬಿಟ್ರೆ ಪೊಂಗಲ್ ರೆಡಿ ಆಗ್ಬಿಡುತ್ತೆ. ಆಮೇಲೆ ಹಿಂಗೆ ನೀವು ಮುಚ್ಚಿಟ್ಬಿಟ್ರೆ 1 ಅವರ್ ಆದರೂ ಬಿಸಿನೇ ಇರುತ್ತೆ, ತಣ್ಣಗಾಗೋದೇ ಇಲ್ಲ. ನೀವು ರೆಡಿ ಮಾಡ್ಕೊಂಬಂದು ಎಲ್ಲ ಮಾಡಿ ಆಮೇಲೆ ಟಿಫನಿಗೆ ಕುತ್ಕೊಂಡ್ಬಿಡ್ಬೋದು. ನೀವು ಬಾಂಡ್ಲಿಲಿ ಪಾತ್ರೆಯಲ್ಲಿ ಮಾಡಿದರೆ ತಣ್ಣಗಾಗ್ಬಿಡುತ್ತೆ ಬೇಗ, ಎಷ್ಟು ಮುಚ್ಚಿಟ್ಟರೂ ತಣ್ಣಗಾಗ್ಬಿಡುತ್ತೆ. ಇದು ಏರ್ ಟೈಟ್ ಆಗಿರೋದ್ರಿಂದ ಕುಕ್ಕರ್ ಮುಚ್ಚಲ ಮುಚ್ಚಿ ಹಂಗೆ ಇಟ್ಟುಬಿಟ್ರೆ ಬಿಸಿ ಹಂಗೆ ಚೆನ್ನಾಗಿರುತ್ತೆ. 1 ಶೀಟಿ ಹೊಡೆಸಿದ್ದೆ ನೋಡಿ, ತುಂಬ ಚೆನ್ನಾಗಾಗಿದೆ. ನಾನು 3 ಲೀಟ್ರ್ ಕುಕ್ಕರಲ್ಲಿ ಮಾಡ್ತಾ ಇರೋದು, ಇದು 4 ಜನಕ್ಕಾಗುತ್ತೆ ಅಂದಾಜು ನಾನು ಹಾಕಿರೋ ಮೆಜರ್ಮೆಂಟಿಗೆ. ಕುಕ್ಕರಲ್ಲಿ ಅವಲಕ್ಕಿ ಪೊಂಗಲ್ ಮಾಡುವುದು ನೀವೆಲ್ಲ ನೋಡ್ಕೊಂಡ್ರಲ್ವಾ, ತುಂಬ ಈಸಿ ವಿಧಾನದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಮಾರ್ನಿಂಗು ಎಲ್ಲರೂ ವರ್ಕಿಗೆ ಹೋಗ್ತಾಯಿರ್ತಾರೆ, ಈ ಕಡೆ ಬ್ರೇಕ್ಫಾಸ್ಟು ಆಗಬೇಕು. ಇದು ಆರೋಗ್ಯಕರವಾದ ಒಳ್ಳೆಯ ಬ್ರೇಕ್ಫಾಸ್ಟು, ತುಂಬ ರುಚಿನೂ ಇರುತ್ತೆ, ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಇದು ಸ್ವಲ್ಪ ತಣ್ಣಗಾದಮೇಲೆ ಗಟ್ಟಿಯಾಗುತ್ತೆ, ಹೆಸರು ಬೇಳೆ ಹಾಕಿರ್ತೀವಲ್ವ, ಆವಾಗ ಬೇಕಾದ್ರೆ ನೀವು ತಣ್ಣೀರು ಬಿಸಿನೀರು ಯಾವ್ದಾದ್ರು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಇಟ್ಕೋಬೋದು. ಇದನ್ನ ಹಂಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನನ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯ್ತಲ್ವ, ಬಿಸಿ ಬಿಸಿ ಪೊಂಗಲ್ಗೆ ಮೇಲೊಂದು ಸ್ವಲ್ಪ ಈ ಥರ ತುಪ್ಪ ಹಾಕ್ಕೊಂಡು ತಿನ್ನಿ, ಸೂಪರ್ ಟೇಸ್ಟ್ ಇರುತ್ತೆ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡುವುದರಿಂದ ನನ್ನ ಮುಂದಿನ ರೆಸಿಪಿಗಳೆಲ್ಲ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನಲ್ಲಿ ಬರುತ್ತೆ, ನೀವು ನೋಡ್ಕೋಬೋದು. ಎಲ್ಲರಿಗೂ ಧನ್ಯವಾದಗಳು.